ವೀಕ್ಷಕರೇ ಇನ್ನು ಚಿತ್ರದುರ್ಗ ಜಿಲ್ಲೆಯ ಸರ್ವೆ ಲೆಕ್ಕಾಚಾರ ನೋಡೋದಾದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೆಂಟರ ಫಲಿತಾಂಶ ನೋಡೋದಾದ್ರೆ ಐದು ಬಿಜೆಪಿ ಒಂದು ಕಾಂಗ್ರೆಸ್ ಚಳಕೆರೆಯಲ್ಲಿ ಕೆ ಟಿ ರಘು ರಘುಮೂರ್ತಿ ಮಾತ್ರ ಗೆದ್ದಿದ್ರಲ್ಲಿ ಅದು ಬಿಟ್ಟರೆ ಉಳಿದವರೆಲ್ಲ ಬಿಜೆಪಿ ಗೆಲುವು ಅವರು ಗೆಲುವನ್ನು ಸಾಧಿಸಿದ್ರು ಬಟ್ ನಮ್ಮ ಅಕ್ಟೋಬರ್ ಸರ್ವೆಯಲ್ಲಿ ಮೂರು ಬಿಜೆಪಿ ಮೂರು ಕಾಂಗ್ರೆಸ್ ಇತ್ತು ನವೆಂಬರ್ ಅಣೆ ಬರೋ ಏನಿದೆ ಅಂತ ನೋಡೋಣ ಮೊದಲನೇದಾಗಿ ಸರ್ ಎಸ್ ಮೊದಲನೇದಾಗಿ ರಾಮುಲು ಅವರ ಕ್ಷೇತ್ರ ಏನು ಬಳ್ಳಾರಿಯಿಂದ ಅವರು ಚಿತ್ರದುರ್ಗಕ್ಕೆ ಬಂದಿದ್ದರು ಮೊಳ್ಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀರಾಮುಲು ಈ ಕ್ಷೇತ್ರದಿಂದ ಬೇರೆಯನ್ನು ಬಾರಿಸಿದ್ರು ಅಮೋಘ ನಲವತ್ತೆರಡು ಸಾವಿರ ಮತಗಳ ಅಂತರದಿಂದ ಕಾಂಗ್ರೆಸ್ನ ಯೋಗೀಶ್ ಬಾಬು ವಿರುದ್ಧ ಗೆದ್ದಿದ್ರು ಸೊ ಈಗ ಬಿ ಜೆ ಪಿಯಿಂದ ಶ್ರೀರಾಮುಲು ನಿಲ್ತಾರಾ ಇಲ್ವಾ ಅನ್ನೋ ಡೌಟ್ ಇದೆ ಒಂದು ಕಡೆ ಅವರೇ ಸಿಟ್ಟಿಂಗ್ ಎಮ್ ಎಲ್ ಎ ಆಗಿರೋದ್ರಿಂದ ಅವರು ನಿಲ್ಬಹುದು ಅಥವಾ ಬಳ್ಳಾರಿಗೆ ಹೋಗ್ಬೋದು ಹಿಂದೆ ನಾವು ಬಳ್ಳಾರಿ ಬಗ್ಗೆ ಮಾತನಾಡಿದ್ದೀವಿ ಈಗ ಮೊಳ್ಕಾಲ್ಮುರಲ್ಲಿ ಅಟ್ ಪ್ರೆಸೆಂಟ್ ಶ್ರೀರಾಮ್ಲುನೇ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದಾರೆ ಮತ್ತೊಂದು ಇಷ್ಟೀಗಷ್ಟೇ ಬಿ ಜೆ ಪಿ ಸೇರ್ಪಡೆಯಾದ ನಟ ಶಶಿಕುಮಾರ್ ಅವರು ಕೂಡ ಕೇಳ್ತಾ ಇದ್ದಾರಂತೆ ಮೊಳಕಾಲ್ಮುರು ಕ್ಷೇತ್ರ ಕೊಡಿ ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ಇನ್ನೂ ಏನು ಡಿಸೈಡ್ ಮಾಡ್ತಾರೆ ಅಂತ ಇನ್ನು ಕಾಂಗ್ರೆಸ್ನಲ್ಲಿ ತಿಪ್ಪೇಸ್ವಾಮಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಮುಲು ವಿರುದ್ಧ ಸೋದಂಥ ಯೋಗೀಶ್ ಬಾಬು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಈ ನಡುವೆ ಅಚ್ಚೇರಿ ಎಂಬಂತೆ ಈ ಹಿಂದೆ ಬಳ್ಳಾರಿ ಎಂ ಪಿ ಆಗಿ ಗೆದ್ದಿದ್ರು ವಿ ಎಸ್ ಉಗ್ರಪ್ಪ ಅವರು ವಿ ಎಸ್ ಉಗ್ರಪ್ಪ ಕೂಡ ಈ ಒಂದು ಮೀಸಲು ಕ್ಷೇತ್ರದಲ್ಲಿ ಟಿಕೆಟ್ ಕೊಡಿ ಅಂತ ಕಾಂಗ್ರೆಸ್ನವರು ಕೇಳಿಸಿದಾರಂತೆ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಬಿ ಜೆ ಪಿ ರಾಮುಲು ಗೆದ್ದಿದ್ರು ನಮ್ಮ ಅಕ್ಟೋಬರ್ ಸರ್ವೆಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು ಈಗಲೂ ಕೂಡ ನಮ್ಮ ಕರ್ನಾಟಕ ಟಿ ವಿಯ ನವೆಂಬರ್ ಸರ್ವೆಯಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ಕೊಳ್ತದೆ ಶಿವ ಸೊ ಮಲ್ಕಲ್ಮುರು ವಿಧಾನಸಭಾ ಕ್ಷೇತ್ರ ರಾಮ್ಲು ಅವರ ಕೈ ರಾಮುಲು ಅವ್ರ ಕೈ ಬಿಟ್ಟೋಗುತ್ತಾಂತ ಅವ್ರ ಕೈಲೇನಿಲ್ಲ ಈಗ ಅವರು ಬೇರೆ ಕಡೆಯಿಂದ ಬಂದಿರ ಮೊಳಕಾಲ್ ಕಂಟೆಸ್ಟ್ ಮಾಡಿದ್ರು ಅಲ್ಲಿ ಅವ್ರದೇ ಪಕ್ಷದ ಬಿ ಎಸ್ ಆರ್ ಕಾಂಗ್ರೆಸ್ ಇಂದ ರಾಮುಲು ಕಟ್ಟಂತ ಪಕ್ಷ ಬಿ ಎಸ್ ಆರ್ ಕಾಂಗ್ರೆಸ್ ಅದರಿಂದ ಎಂ ಎಲ್ ಆದಂತ ತಿಪ್ಪೇ ಅವರ ವಿರುದ್ಧ ಬಂಡೆದ್ದು ಚುನಾವಣೆ ಮಾಡ್ತಾರೆ ಅದು ನಲವತ್ತೆರಡು ಸಾವಿರ ಲೀಡರ್ ರಾಮುಲು ಗೆಲ್ತಾರೆ ರಾಮುಲುಗೆ ಡಿ ಸಿ ಎಂ ಆಗ್ತಾರೆ ವಾಲ್ಮೀಕಿ ಜನಾಂಗದಲ್ಲಿ ಒಂದು ಸ್ವಲ್ಪ ಕ್ರಿಯೇಟ್ ಆಗಿರುತ್ತೆ ಗಗನೇಶ್ ಕಾಂಗ್ರೆಸ್ ವೇವ್ ಆ ಟೈಮಲ್ಲಿ ನಡೆದೋಗುತ್ತೆ ಆದ್ರೆ ಅದೇ ತಿಪ್ಪೇಸ್ವಾಮಿ ಕಾಂಗ್ರೆಸ್ನ ಪ್ರಬಲ ಟಿಕೆಟ್ ಆಕಾಂಕ್ಷಿ ಈ ಗ್ಯಾಪ್ ಅಲ್ಲಿ ಉಗ್ರಪ್ಪ ಹೋಗ್ಬಿಟ್ಟು ಹಾಕ್ಬಿಟ್ಟು ಅವರು ವಾಲ್ಮೀಕಿ ಹಾಕಿದ್ದಾರೆ ಅಪ್ಲಿಕೇಶನ್ ಬೇಸಿಕಲಿ ರಾಮುಲು ಕಾರಣಕ್ಕೆ ರಾಮುಲು ಮಿನಿಷರಲ್ಲ ಓಡಾಡ್ತಿದ್ರು ರಾಮುಲು ವಾಲ್ಮೀಕಿ ಸಮುದಾಯದ ನಾಯಕ ಎಸ್ ಆದ್ರೆ ಮೊಳಕಾಲ್ಮೂರ್ನ ಒಬ್ಬ ಜನಪ್ರಿಯ ಅಲ್ಲ ವಾಲ್ಮೀಕಿ ಸಮುದಾಯದ ಅದ್ಭುತ ನಾಯಕ ರಾಮುಲು ಮೊಳಕಾಲ್ಮೂರಿನ ಜನಪ್ರಿಯ ಶಾಸಕ ಅಲ್ಲ ಸೊ ಇದು ದೊಡ್ಡ ಸಮಸ್ಯೆ ಸೊ ಇಲ್ಲಿ ಸರ್ವೆ ಪ್ರಕಾರ ಕಳೆದ ಬಾರಿ ಈ ನೋಡಿದಾಗಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಬಿಜೆಪಿ ಕೈ ತಪ್ಪುವ ಲಕ್ಷಣ ಬಹುತೇಕ ಗೋಚರಾಗ್ತಿದೆ ಆಗ್ತಿದೆ ಆದ್ರೆ ಅಷ್ಟೇ ಬಿಜೆಪಿ ಸೇರಿದಂತ ಶಶಿಕುಮಾರ್ ನಟ ಚಿತ್ರದುರ್ಗದ ಮಾಜಿ ಸಂಸದ ಅವರು ಈ ಕ್ಷೇತ್ರಕ್ಕೆ ಬಂದ್ರೆ ಒಂದ್ ಸ್ವಲ್ಪ ಫೈಟ್ ಆಗುತ್ತೆ ಚರ್ಚೆ ಇದೆ ಆದ್ರೆ ನೋಡಿ ಮನ್ಮೊನೆ ಪಕ್ಷ ಸೇರ್ಕೊಂಡು ತಾನೆ ಚುನಾವಣೆ ಐದಾರು ತಿಂಗಳು ತಾನೆ ಹೌದು ಮೊನ್ನೆ ಚಳಿ ಕಾರ್ಯಕ್ರಮ ಆಯ್ತು ಬರಲಿಲ್ಲ ಹೋಗಿಲ್ಲ ್ ಆಗಿ ಪಾರ್ಟಿಸಿಪೇಷನ್ ಹಿರಿಯೂರು ಜಿಲ್ಲೆ ಬರಲಿಲ್ಲ ಇದು ನಾನು ಆಗ್ಲೇ ಹೇಳಿದೆ ನೀವು ರಾಜಕಾರಣಿ ಜೊತೆಗೆ ರಾಜಕಾರಣ ಮಾಡ್ತೀನಿ ಅಂದ್ರೆ ಮಾಡಬೇಡಿ ಸಿನಿಮಾನೇ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ಬಟ್ ಅದೊಂದು ಸಮಸ್ಯೆ ಇದೆ ಹಾಗಾಗಿ ಏನು ಇಲ್ಲ ಒಳಕಾಲ್ ಮೂರು ಕ್ಲಿಯರ್ ಕಟ್ ಆಗಿ ಅದು ಅವ್ರಿಗೆ ಹೋಗುತ್ತೆ ಇನ್ನೊಂದು ಚಾನ್ಸಸ್ ಇದೆ ಇನ್ನೊಂದು ಚಾನ್ಸಸ್ ಇದೆ ಈ ಕ್ಷೇತ್ರದಿಂದ ಶಿಫ್ಟ್ ಆಗೋಲ್ಲ ಕೂಡ್ಲಿಕ್ಕೆ ಗೋಪಾಲಕೃಷ್ಣ ಎಸ್ ಒಂದು ವೇಳೆ ಬಂದರೆ ಬರಬಹುದು ಬಟ್ ಈ ಕ್ಷಣದವರೆಗೆ ಇಲ್ಲ ಈ ಕ್ಷಣದವರೆಗೆ ಇಲ್ಲ ಬಟ್ ಈ ಕ್ಷಣಕ್ಕೆ ನಮ್ಮ ಕರ್ನಾಟಕ ಟಿವಿ ನಮ್ಮ ವರ್ಷದ ಪ್ರಕಾರ ಮೊಳಕಾಲ್ಮೂರು ಎಸ್ ಟಿ ಕ್ಷೇತ್ರ ಇದು ಫೇವರ್ ಟು ಕಾಂಗ್ರೆಸ್ ಇದು ಇನ್ನೊಂದು ಆಡ್ ಆನ್ ಏನ್ ಗೊತ್ತಾ ನಾವು ಲಾಸ್ಟ್ ವೀಕ್ ನಮ್ಮ ಕರ್ನಾಟಕ ಟಿವಿಯಲ್ಲಿ ಒಂದು ಸುದ್ದಿ ಮಾಡಿದ್ವು ಶ್ರೀರಾಮ್ಲು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಒಂದು ಸಂವಾದ ಹೆಸರಲ್ಲಿ ಸಭೆಯನ್ನು ಮಾಡಿದ್ರು ಸುಮಾರು ಒಂದು ಮೂರು ಸಾವಿರ ಜನ ಸೇರ್ಕೊಂಡಿದ್ರು ಅಂತ ಅಲ್ಲಿ ಊಟಕ್ಕಾಗಿ ಎಸ್ಪೆಷಲಿ ಬಾರೂಟಕ್ಕಾಗಿ ಅಲ್ಲಿ ಬಾರೂಟ ಪೀಸಿಗಳು ಎಲ್ಲ ಕೆಳಗಡೆ ಬಿದ್ದು ಮಣ್ಣು ಕೊಳಚೆ ಎಲ್ಲಾ ಬಿದ್ರು ಕೂಡ ಅಲ್ಲಿ ಕಾರ್ಯಕರ್ತರು ಇವ್ರ ನಾಯಕರೆಲ್ಲ ಆಯ್ಕೊಂಡ್ ತಿಂತಾ ಇದ್ರು ಅಂತ ಎಷ್ಟು ಬಂದು ಯಾರೋ ಪಾಪ ಊಟ ಇಲ್ಲದೆ ಇರೋರು ಆ ಸನ್ನಿವೇಶ ನಿರ್ಮಾಣ ಆಯ್ತು ಮಿಸ್ ಮ್ಯಾನೇಜ್ಮೆಂಟ್ ಮಿಸ್ ಮ್ಯಾನೇಜ್ಮೆಂಟ್ ಆ ಸಂದರ್ಭದಲ್ಲಿ ಆತರ ನೋಡ್ತಾ ಆದಂತ ಉಳ್ದತ ಲೀಡರ್ ನಾಯಕ್ರು ಅವ್ರ್ನ ಬೈದು ಅವ್ರನ್ನ ಕರ್ದು ಈ ಕಡೆಗೆ ಇದು ಮಾಡಿ ಅವ್ರಿಗೆ ಸ್ವಲ್ಪ ಸ್ವಲ್ಪ ಊಟ ಬೇಕಾದ್ರೆ ಕೊಡ್ಬೇಕಾಯ್ಬೇಕಾಗಿತ್ತು ಇಂತ ಸನ್ನಿವೇಶ ಇದೆಯಲ್ಲ ಈ ಮಟ್ಟಿಗೆ ಜನಗಳನ್ನ ಆ ಕ್ಷೇತ್ರದಲ್ಲಿ ಇರೋ ತರ ನಡ್ಕೊಂಡಿರಲ್ಲ ಅದೇ ಕೇಳ್ತಿರೋದು ಈಗ ಆಕಾಂಕ್ಷಿ ನಾನು ಎಸ್ ಸಿ ಎಸ್ ಟಿ ಗೆ ಅಷ್ಟು ಮೀಸಲಾತಿ ಕೊಟ್ಟೆ ವಾಲ್ಮೀಕಿ ನಾಯಕ ಅಂತ ಓಕೆ ಅದೆಲ್ಲ ಓಕೆ ಸೇಮ್ ಟೈಮ್ ನಿಮ್ಗೆ ಹೇಳಿದ್ರೆ ಏನಾಗ್ತಿದೆ ರಾಮುಲು ವಾಲ್ಮೀಕಿ ಸಮುದಾಯದ ನಾಯಕ ಆದರೆ ಅವರು ಜನಪ್ರಿಯ ಶಾಸಕ ಅಲ್ಲ ಉತ್ತಮ ಶಾಸಕ ಅಲ್ಲ ಅಲ್ಲ ಜನಪ್ರಿಯ ನಾಯಕ ವಾಲ್ಮೀಕಿ ಸಮುದಾಯಕ್ಕೆ ಆದ್ರೆ ಜನಪ್ರಿಯ ಶಾಸಕ ಅಲ್ಲ ಉತ್ತಮ ಶಾಸಕ ಅಲ್ಲ ಕ್ಷೇತ್ರಕ್ಕೆ ಮುಂದಿನ ಕ್ಷೇತ್ರ ಚಳಕೆರೆ ವಿಧಾನಸಭಾ ಕ್ಷೇತ್ರ ಇದು ಏಕೈಕ ಕಾಂಗ್ರೆಸ್ ಶಾಸಕ ಗೆದ್ದಂತಹ ಕ್ಷೇತ್ರ ಕಳೆದ ಬಾರಿ ಚುನಾವಣೆಯಲ್ಲಿ ಇಲ್ಲಿ ಟಿ ರಘುಮೂರ್ತಿ ಅವರು ಕಾಂಗ್ರೆಸ್ ಇಂದ ಗೆದ್ದಿದ್ರು ಜೆಡಿಎಸ್ನ ರವೀಶ್ ವಿರುದ್ಧ ಹದಿಮೂರು ಸಾವಿರ ಮತಗಳ ಅಂತರದಲ್ಲಿ ಗೆದ್ದಿದ್ರು ಈ ಬಾರಿ ಬಿಜೆಪಿಯಿಂದ ಅನಿಲ್ ಕುಮಾರ್ ಜೈಪಾಲಯ್ಯ ಜೈರಾಮ್ ಇತರ ಹೆಸರುಗಳು ಕೇಳಿ ಬರ್ತಾ ಇದೆ ರಘುಮೂರ್ತಿ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡೋದ್ರ ಬಗ್ಗೆ ಖಚಿತ ಅದೇ ರೀತಿ ಡೌಟ್ ಇಲ್ಲ ಅಲಿ ಎಮ್ ಎಲ್ ಎನ್ ಜೆಡಿಎಸ್ ಇಂದ ರಮೇಶ್ ರವೀಶ್ ಕುಮಾರ್ ಎನ್ನಷ್ಟು ಬೇರೆ ಬೇರೆ ಚರ್ಚೆಗಳು ಕೂಡ ಇದೆ ರವೀಶ್ ಕುಮಾರ್ ಬಿಜೆಪಿ ಕಂತೆಗಳು ಇನ್ನೂ ಇವೆ ಆದ್ರೆ ಇನ್ನೊಂದು ವಿಷಯ ಗೊತ್ತಿರಲಿ ಕ್ಷೇತ್ರದಿಂದ ತಿಪ್ಪೇಸ್ವಾಮಿ ಆಗಿದ್ರು ಬಿಜೆಪಿಲಿ ಅದಾದ್ಮೇಲೆ ರಘುಮೂರ್ತಿ ಕೈಗೆ ಬಂತು ಇಲ್ಲಿ ಒಂದು ಮಾತಿದೆ ಕೆ ಟಿ ಕುಮಾರಸ್ವಾಮಿ ರಾಜಕಾರಣದಿಂದ ದೂರ ಇದಾರೆ ಕೆಟಿ ಕುಮಾರಸ್ವಾಮಿ ಕರ್ಕೊಂಡ್ ಬಂದ್ ಮತ್ತೆ ಬಿಜೆಪಿ ಟಿಕೆಟ್ ಕೊಟ್ರೆ ಬಿಜೆಪಿ ಇಲ್ಲತ್ತೆ ಚಳಕೆರೆ ಅಂತ ಗ್ರೌಂಡ್ ಅಲ್ಲಿ ಜನ ಮಾತಾಡ್ತಾರೆ ಬಟ್ ರಾಜ್ಯ ಕಾರಣ ಸವಾಸ ಬೇಡ ಬಿಜೆಪಿ ಸವಾಸ ಬೇಡ ಅಂತ ದೂರ ಇದ್ದಾರೆ ಅವ್ರನ್ನ ಕರ್ಕೊಂಡು ಬಂದ್ರೆ ಜನ ಓಟ್ ಆಗ್ತಾರೆ ಚರ್ಚೆ ಇದೆ ಕೆ ಟಿ ಕುಮಾರಸ್ವಾಮಿ ಅವರು ಕರ್ಕ ಬಂದು ಕೊಟ್ರೆ ಬಟ್ ಎರಡನೇದು ಅಂತಂದ್ರೆ ಈ ಕ್ಷಣಕ್ಕೆ ಇನ್ನೂ ಬಂದಿಲ್ಲ ಇನ್ನು ಕರ್ಕ ಬಂದಿಲ್ವಲ್ಲ ಹಾಗಾಗಿ ಕಾಂಗ್ರೆಸ್ ನ ರಘುಮೂರ್ತಿ ನಿರಾಸವಾಗಿ ಈ ತಿಂಗಳು ಕೂಡ ಮುನ್ನಡೆಯ ಕಾಯ್ದುಕೊಂಡಿದ್ದಾರೆ ಎಸ್ ಮುಂದಿನ ಕ್ಷೇತ್ರಕ್ಕೆ ಹೋಗೋಣ ಎಸ್ ಚಿತ್ರದುರ್ಗ ಕ್ಷೇತ್ರ ಮುಂದಿನ ಕ್ಷೇತ್ರ ಸೊ ಇಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ತಿಪ್ಪಾರೆಡ್ಡಿ ಬಿ ಜೆ ಪಿಯಿಂದ ಗೆದ್ದಿದ್ರು ಎರಡು ಸಾವಿರದ ಹದಿಮೂರಲ್ಲೂ ಕೂಡ ತಿಪ್ಪಾರೆಡ್ಡಿ ಗೆದ್ದಿದ್ರು ಸುಮಾರು ಮೂವತ್ತೆರಡು ಸಾವಿರ ಮತಗಳ ಅಂತರದಿಂದ ತಿಪ್ಪಾರೆಡ್ಡಿಯವರು ಜೆಬೇರೆಯನ್ನು ಬಾರಿಸಿದ್ರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೂ ಕೂಡ ಬಿ ಜೆ ಪಿಯಿಂದ ಅವರೇ ಅಭ್ಯರ್ಥಿ ಆಗ್ತಾ ಇದ್ದಾರೆ ಅನಿಸುತ್ತೆ ನನಗೆ ಸಾಕಷ್ಟು ವಯಸ್ಸಾಗಿದೆ ನನಗೆ ಮಂತ್ರಿ ಪದವಿ ಕೊಟ್ಟಿಲ್ಲ ಅಂತ ಬೇಜಾರನ್ನು ವ್ಯಕ್ತಪಡಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅವ್ರಿಗೆ ಟಿಕೆಟ್ ಕೊಡ್ತಾರಾ ಇಲ್ವ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾಯಿದೆ ವಯಸ್ಸಾಯಿತು ಬೇರೆಯವ್ರನ್ನ ತರಬೇಕು ಅಂತ ಬಟ್ ಯಾರು ಅನ್ನೋ ಒಂದು ಪ್ರಶ್ನೆ ಇದೆ ಇನ್ನು ಕಾಂಗ್ರೆಸ್ನಲ್ಲಿ ರಘು ಆಚಾರ್ಯ ಹೆಸರು ತುಂಬ ಓಡಾಡ್ತಾ ಇದೆ ನನಗೆ ಟಿಕೆಟ್ ಕೊಡಿ ದುರ್ಗದಿಂದ ಅಂತ ಕೇಳ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಕೆ ಸಿ ವೀರೇಂದ್ರ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಹಿಂದೆ ಕೇಳಿ ಬಂದಿತ್ತು ಅವ್ರ ಹೆಸರು ಕೂಡ ಅವರು ಅಪ್ಲಿಕೇಶನ್ ಹಾಕಿದೆ ನನಗೂ ಟಿಕೆಟ್ ಕೊಡಿ ಅಂತ ಅದಾದಮೇಲೆ ಎಸ್ ಕೆ ಬಸವರಾಜನ್ ಷಣ್ಮುಗಪ್ಪ ಆಮೇಲೆ ಉಮಾಪತಿ ಯಾದವ್ ಬಾಲಕೃಷ್ಣ ಹೀಗೆ ಸಿಕ್ಕಾಪಟ್ಟೆ ಜನ ಅರ್ಜಿ ಹಾಕಿದ್ದಾರೆ ಚಿತ್ರದುರ್ಗಕ್ಕೆ ಬಿ ಜೆ ಪಿಯಲ್ಲಿ ತಿಪ್ಪಾರೆಡ್ಡಿ ಹೆಸರೇ ಕೇಳಿ ಬರ್ತಿದೆ ಬಟ್ ಅವ್ರು ಟಿಕೆಟ್ ಕೊಡ್ತಾರಾ ಇಲ್ಲವಾ ವಯಸ್ಸಿನ ವಿಚಾರವಾಗಿ ಏನೋ ಚರ್ಚೆ ಕೂಡ ಆಗ್ತಾಯಿದೆ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಪಟ್ಟಿ ದೊಡ್ಡ ಬಾಲದ್ರತ ಬೆಳೀತ ಬೆಳೀತಾನೆ ಇದೆ ಇನ್ನು ಈ ಕ್ಷೇತ್ರ ಚಿತ್ರದುರ್ಗ ಕ್ಷೇತ್ರ ನಮ್ಮ ಕರ್ನಾಟಕ ಟಿ ವಿಯ ಅಕ್ಟೋಬರ್ ಸರ್ವೆಯಲ್ಲಿ ಬಿ ಜೆ ಪಿ ಪರವಾಗಿ ಇತ್ತು ಸೊ ಈಗಲೂ ಕೂಡ ನಮ್ಮ ನವೆಂಬರ್ ಸವರೆ ಪ್ರಕಾರ ಕರ್ನಾಟಕ ಟಿವಿ ಸರೇ ಪ್ರಕಾರ ಬಿ ಜೆ ಪಿ ಪರವಾಗಿ ಇದ್ದಂತೆ ಕಾಣಿಸ್ತಿದೆ ಬಿ ಜೆ ಪಿ ಪರವಾಗಿ ಇದೆ ಸೊ ಯಾವುದರಿಂದ ಕೈ ಟಿಕೆಟ್ ಕೊಡಿ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಆದರೂ ಕೂಡ ಈ ಕ್ಷಣಕ್ಕೆ ಬಿ ಜೆ ಪಿಯ ತಿಪ್ಪಾರೆಡ್ಡಿ ಗೆಲ್ಲಬಹುದು ಅಂತ ಇದೆ ಕಾಂಗ್ರೆಸ್ಸಲ್ಲಿ ಇಷ್ಟು ನಾಯಿ ಬಾಲು ಥರ ಇಷ್ಟು ಲಿಸ್ಟ್ ಇದೆ ತಿಪ್ಪಾರೆಡ್ಡಿ ಅವರು ಸಹ ತುಂಬ ಸಲ ಮುನ್ಸ್ಕೊಂಡಿದ್ರು ನನಗೆ ಮಂತ್ರಿಗಿರಿ ಕೊಟ್ಟಿಲ್ಲ ನಾನು ಆರು ಬರ ಗೆದ್ದೆ ಆರು ಬ ಆರು ಸಾವಿರ ಗೆದ್ದಿದ್ದೀನಿ ನನಗೆ ಯಾಕೆ ಮಂತ್ರಿ ಕೊಡ್ತಾ ಕೊಡ್ತಾಯಿಲ್ಲ ಅಂತ ವಯಸ್ಸಾಯಿತು ಕೊನೆ ಚುನಾವಣೆ ಅಂತ ಲಾಸ್ಟ್ ಟೈಮ್ ಹೇಳ್ದತ್ತಿತ್ತು ಸೊ ಈಗ ಅವರೇ ನಿಂತ್ಕೊಳ್ತಾರೆ ತಿಪ್ಪ ರೆಡ್ಡಿ ಬಿಜೆಪಿಯಿಂದ ಲೀಡರ್ ಹೌದು ತಿಪ್ಪಾರೆಡ್ಡಿ ಲೀಡರ್ ಚುನಾವಣೆ ಮಾಡದ್ ಹೆಂಗೆ ಅಂತ ಕರಗತಕ ಮನುಷ್ಯಂಗೆ ಇವರ ಅಪೋಸಿಟ್ ಕೆ ಸಿ ದೊಡ್ಡ ದೊಡ್ಡನಾಳಿಯ ನಿಂತಿದ್ರು ಕೂಡ ಜೆಡಿಎಸ್ ಇಂದ ಮೂವತ್ತೆರಡು ಸಾವಿರ ಓಟಲ್ ಮೂವತ್ತೆರಡು ಸಾವಿರ ಓಟಲ್ ಗೆದ್ರು ಎರಡನೇ ವಿಚಾರ ಎಸ್ ಕೆ ಬಸವರಾಜನ್ ಸ್ವಾಮೀಜಿ ವಿಚಾರ ಸಂಬಂಧಪಟ್ಟಾಗೆ ಒಂದಷ್ಟು ಸಮಸ್ಯೆ ಸಿಲುಕಿರ್ತಕ್ಕಂಥ ಎಸ್ ಕೆ ಬಸವರಾಜನ್ ಸಹ ಇಲ್ಲಿ ಕಾಂಗ್ರೆಸ್ ಶಿಕೆ ಅರ್ಜಿ ಹಾಕಿದಾರೆ ಜೊತೆಗೆ ರಘು ಆಚಾರ್ ಎರಡು ಬಾರಿ ಇಲ್ಲಿ ಎಂಎಲ್ ಸಿ ಎಂ ಎಲ್ ಸಿ ಒಂದ್ಸರಿ ಇಂಡಿಪೆಂಡೆಂಟ್ ಒಂದ್ಸರಿ ಹೆಲಿಕಾಪ್ಟರ್ ಬಂದು ನಾಮಿನೇಷನ್ ಫೈಲ್ ಮಾಡಿ ದುಡ್ಡು ಹೊಡೆದು ಚುನಾವಣೆಗೆ ಹೋಗುವಂತ ಅವರು ಹೇಳ್ಕೊಂಡಿದಾರೆ ನಾವೆಲ್ಲ ದುಡ್ಡು ಖರ್ಚು ಮಾಡಿ ಎಂ ಎಲ್ ಸಿ ಆಗುವಂತ ಅವಶ್ಯಕತೆ ಇಂತ ಸನ್ನಿವೇಶ ಬಂದ್ಬಿಟ್ಟಿದೆ ಅಂತ ಇಂಡಿಪೆಂಡೆಂಟ್ ಆದಾಗ ಅವರು ಬೇಸಿಕಲಿ ಅವರು ರಿಯಲ್ ಎಸ್ಟೇಟ್ ಬೇರೆ ಬೇರೆ ಬಿಸ್ನೆಸ್ ಈಗ್ಲೂ ಕೂಡ ಅದೇ ತರ ಚಿತ್ರದುರ್ಗದ ಎರಡು ಮೂರು ಎರಡು ಎರಡು ಲಕ್ಷ ಮತದಾರರನ್ನ ಅದೇ ರೀತಿ ನಾನು ಹೊಲ್ಸ್ಕತ್ತೀನಿ ನಮ್ನಲ್ಲ ಅವರಿದ್ದಾರೆ ಅದ್ರಲ್ಲಿ ಬೇಸಿಕಲಿ ಇವರು ದೊಡ್ಡಣ್ಣವರ ಅಳಿಯ ಕಳೆದ ಮೂವತ್ತೆರಡು ಸಾವಿರಿದ್ರು ಅವ್ರಿಗೆ ಅವ್ರ ಪರವಾಗಿ ಡಿ ಕೆ ಶಿವಕುಮಾರ್ ಲಾಬಿ ಅವರು ಹಿರಿಯವರ್ಕ್ ಹೋಗಿದ್ರು ಜೆ ಡಿ ಎಸ್ ಇಂದ ಟಿಕೆಟ್ ಅಂತ ಕುಮಾರಸ್ವಾಮಿ ಕಳ್ಸಿದ್ರು ಯಾಕೋ ಸವಾಸ ಸರಿ ಹೋಗಲ್ಲ ಅಂತ ಕುಮಾರಸ್ವಾಮಿ ಅವ್ರಿಗೆ ಕೈ ಮುಗಿದು ವಾಪಸ್ ದುರ್ಗಕ್ಕೆ ಬಂದು ಈಗ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಕ್ಕೆ ಇಲ್ಲಿ ಕೆ ಸಿ ವೀರೇಂದ್ರ ಇದ್ ಮಾಡ್ತಾ ಇದಾರೆ ಇಲ್ಲಿ ರಘು ಆಚಾರ್ ಕೆ ಸಿ ವೀರೇಂದ್ರ ಮತ್ತೆ ಬಸವರಾಜನ್ ಇವ್ರ ಮೂರು ಕೂಡ ಪ್ರಭಾವಿಗಳೇ ಷಣ್ಮಗಪ್ಪ ಅದು ಬಿಟ್ಟು ಯಾರು ಶಿವ ಯಾದವ್ ಉಮಾಪತಿ ಬಾಲಕೃಷ್ಣ ಇವರಲ್ಲ ಯಾದವರು ಒಂದಷ್ಟು ನಿಮ್ಗೆ ಗೊತ್ತಿರಲಿ ಚಿತ್ರದುರ್ಗ ಜಿಲ್ಲೆ ತುಮಕೂರಿನ ಶಿರಾ ಮಧುಗಿರಿ ಚಿಕ್ಕನಾಯಕಳ್ಳಿ ಗುಬ್ಬಿ ಈ ಭಾಗ ಸೇರದಂಗೆ ಅಲ್ಲೆಲ್ಲ ಗೊಲ್ಲರ ಯಾದವರ ಒಂದಷ್ಟು ಪ್ರಭಾವ ಇದೆ ಬಿಜೆಪಿ ಪೂರ್ಣಿಮಾ ಶ್ರೀನಿವಾಸ ಟಿಕೆಟ್ ಕೊಟ್ಟಿತ್ತು ಅಲ್ಲಿ ಹಿರಿಯೂರಲ್ಲಿ ಬೆಟ್ಸ್ವಾಮಿಗೆ ಗುಬ್ಬಿಲ್ ಟಿಕೆಟ್ ಕೊಟ್ಟಿದ್ರು ಈ ಇಷ್ಟು ಹತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಯಾದವರು ಒಂದು ರೀತಿಯ ಪವರ್ಫುಲ್ ಅವರು ಯಾರ ಯಾರು ಮುನ್ಸ್ಕರ ಅವ್ರನ್ನ ಸೋಲಿಸ್ತಾರೆ ಒಬ್ಬರೇ ಒಬ್ರು ಕಾಂಗ್ರೆಸ್ ಎಮ್ ಎಲ್ ಎ ಗೆದ್ದಿದ್ದು ಚಳಕೆರೆ ರಘುಮೂರ್ತಿ ಯಾಕೆ ಅಂದ್ರೆ ಅಲ್ಲಿ ಯಾದವ್ರಿಗೆ ಸ್ವಲ್ಪ ಲೀಡ್ರು ಅನ್ಕೊಂಡು ಒಂದಷ್ಟು ಇದ್ದಾರೆ ಅದರಲ್ಲಿ ಡಾಕ್ಟರ್ ಸಾಸು ಸತೀಶ್ ಕೂಡ ಒಬ್ರು ನೆಕ್ಸ್ಟ್ ತುಮಕೂರು ಬಂದಾಗ ಅವ್ರ ವಿಷಯ ಹೇಳ್ತೀನಿ ಅವ್ರ ಸಮುದಾಯಕ್ಕೆ ಟಿಕೆಟ್ ಕೊಟ್ರ ಅವ್ರು ಓಟ್ ಹಾಕ್ತಾರೆ ಎಲ್ಲ ಕಡೆ ಕೊಡ್ಲಿಲ್ಲ ಯಾರವೇ ಅಂತಂದ್ರೆ ಉಲ್ಟಾ ಮಾಡ್ತಾರೆ ಇದು ಇಲ್ಲಿರೋ ಲೆಕ್ಕಾಚಾರ ಸೊ ಇದು ದುರ್ಗಾದ್ ಬಿಟ್ಟು ಏನಂಗಾರ ಯಾದವರು ಕಾಂಗ್ರೆಸ್ ಕಾರ್ಪಟ್ರೆ ಗೆದ್ಬಿಡುತ್ತೆ ಹೌದು ಯಾವ್ದವ್ರಿಗೆ ಬಲ ಇದೆ ಆದ್ರೆ ತಿಪ್ಪಾರೆಡ್ಡಿ ಮೋರ್ ಪವರ್ಫುಲ್ ಪವರ್ಫುಲ್ ವಯಸ್ಸಾಯ್ತು ಅಂದ್ರಿ ಅವರ ರಾಜಕೀಯ ಹಸಿವಿಗಿನ್ನೂ ವಯಸ್ಸಾಗಿಲ್ಲ ತಿಪ್ಪಾರೆಡ್ಡಿ ವಯಸ್ಸಾಗಿರ್ಬೋದೇನು ತಿಪ್ಪಾರೆಡ್ಡಿ ಅವರ ರಾಜಕೀಯ ಹಸಿವಿಗೆ ವಯಸ್ಸಾಗಿಲ್ಲ ಬಿಜೆಪಿ ಹೈಕಮಾಂಡ್ ಅಲ್ಲಿ ಮೂವತ್ತೆಂಟು ಜನಕ್ಕೆ ಇವ್ರಿಗೂ ಮಿಸ್ ಮಾಡ್ತಾರೆ ತಿಪ್ಪಾರೆಡ್ಡಿಗೆ ಪಕ್ಷೇತರ ಪಕ್ಷೇತರವಾಗಿ ಕೂಡ ಕುಮಾರಸ್ವಾಮಿ ಬೇಕಾದ್ರೆ ಕರ್ತ ಟಿಕೆಟ್ ಕೊಡ್ತಾರೆ ತಿಪ್ಪಾರೆಡ್ಡಿ ಸ್ಟ್ರಾಂಗ್ ತಿಪ್ಪಾರೆಡ್ಡಿ ಮತ್ತೆ ಬಿಜೆಪಿ ಇತ್ತೀಚೆಗೆ ಹಿಂದೂ ಮಹಾಸಭಾದವರು ಗಣಪತಿಯನ್ನ ಅದ್ಭುತವಾಗಿ ಮಾಡ್ತವ್ರೆ ಲಕ್ಷಾಂತರ ಜನ ಸೇರಿಸ್ತಾರೆ ಆದರೆ ಬಿಜೆಪಿ ಪ್ಲಸ್ ತಿಪ್ಪಾರೆಡ್ಡಿ ಅಲ್ಲಿ ಗೆಲುವಿಗೆ ಕಾರಣ ಕಾರಣ ಸೊ ಇದನ್ನ ಒಪ್ಕೋಬೇಕು ಸೊ ಚಿತ್ರದುರ್ಗ ಕ್ಷೇತ್ರ ಬಿಜೆಪಿ ತೆಕ್ಕೆಯಲ್ಲಿ ಇದೆ ಇದೆ ಮುಂದಿನ ತಿಂಗಳು ಅದೇ ಕೂಡ ಟ್ರೆಂಡ್ ಬಂದ್ರು ಬರಬಹುದು ಕಾಂಗ್ರೆಸ್ ಇಂದ ರಘು ಆಚಾರ್ ಕೆಸಿ ಎಸ್ ಕೆ ಬಸವರಾಜನ್ ಟಿಕೆಟ್ ಆದ್ಮೇಲೆ ಮೂರು ಪ್ರಭಾವಿಗಳು ಆಮೇಲೆ ಮದಗಜಗಳ ಕಾಳಗಾಯಲ್ಲಿ ಹ್ಮ್ ಒಬ್ಬರು ಸಿಕ್ಕ್ರಿ ನಿಬ್ಬರು ಮಾಡಲ್ಲ ಮುಂದಿನ ಕ್ಷೇತ್ರ ಹಿರಿಯೂರು ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಹಾಲಿ ಶಾಸಕಿ ಬೆಂಗಳೂರಿನ ಅಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಪೊರೇಟರ್ ಆಗಿ ಇಲ್ಲಿಂದ ಅಲ್ಲಿ ಹೋಗಿ ಅವ್ರ ತಂದೆ ಸೋತಿದ್ರು ಹಿರಿಯೂರಲ್ಲಿ ಎರಡ್ ಸಾವಿರದ ಹೌದು ಹದಿಮೂರರ ಚುನಾವಣೆ ಇವ್ರ ತಂದೆ ಎಂ ಕೃಷ್ಣಪ್ಪನವರು ಸೋತಿದ್ರು ತಂದೆ ಸೋತಂತ ಕ್ಷೇತ್ರದಲ್ಲೇ ಮಗಳು ಗೆದ್ದು ಶಾಸಕಿಯಾದ್ರು ಅದು ಬಿಜೆಪಿಯಿಂದ ತಂದೆ ಜೆಡಿಎಸ್ ಇಂದ ಜೆಡಿಎಸ್ಕೊಂಡಿದ್ರು ರಾಜ್ಯಾಧ್ಯಕ್ಷರಾಗಿದ್ದರು ಇಲ್ಲಿ ಯಾವ ಮಟ್ಟಿಗಿದೆ ಅಂತಂದ್ರೆ ಈ ಬಾರಿ ಇವರ ವಿರುದ್ಧ ಮಾಮೂಲಿ ಡಿ ಸುಧಾಕರ್ ಅವರು ಸ್ಪರ್ಧೆ ಮಾಡ್ತಾರೆ ಈ ಕ್ಷೇತ್ರಕ್ಕೆ ಬಂದ ಒಂದು ಶಾವಳಿ ಎಪ್ ಸಿ ಕೆ ಸಿ ವೀರೇಂದ್ರ ದುರ್ಗಕ್ಕೆ ಹೋಗ್ಬಿಟ್ರು ಈಗ ಇಲ್ಲಿ ಜೆಡಿಎಸ್ ಇಂದ ಮುಳ್ಳಗಿರಿಯಪ್ಪ ನಿರ್ಭಿತಿ ಕೇಂದ್ರದ ವ್ಯವಸ್ಥಾಪಕ ಜೊತೆಗೆ ಇನ್ನೂ ನಾಲ್ಕು ಜನ ಟಿಕೆಟ್ ಬೆಡುಕೆ ಇಟ್ಟವ್ರ ಬಟ್ ಕುಮಾರಸ್ವಾಮಿ ಹೆಚ್ ಹೆಚ್ಚು ಹಿರಿಯೂರಳು ಕಾರ್ಯಕ್ರಮ ಮಾಡ್ತಾವ್ರೆ ನಮ್ ಜಾತಿಯವ್ರಿಗೆ ಕೊಡ್ತೀನಿ ಟಿಕೆಟ್ ಒಕ್ಕಲಿಗರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಒಕ್ಕಲಿಗರ ಸಂಖ್ಯೆ ಕೂಡ ಒಂದಷ್ಟು ನಿರ್ಣಾಯಕ ಪಾತ್ರ ವಹಿಸುತ್ತೆ ಇಲ್ಲಿ ಆದ್ರೆ ಪೂರ್ಣಿಮಾ ಶ್ರೀನಿವಾಸ್ ಜೈನ ಸಮುದಾಯಕ್ಕೆ ಸೇರಿದಂತೆ ಡಿ ಸುಧಾಕರ್ ಜಾತಿ ಎಲ್ಲಾ ಕಡೆ ರಾಜಕೀಯ ನಡೆಯಲ್ಲ ಜನಗಳ ಜೊತೆ ಜೆ ಡಿ ಸುಧಾಕರ್ ಇಷ್ಟ ಆದ್ರು ಇಂಡಿಪೆಂಡೆಂಟ್ ಆಗ ಗೆದ್ರು ಎಂಟ್ರಲ್ಲಿ ಮಿನಿಸ್ಟರ್ ಆದ್ರು ಗೆದ್ರು ಸೊ ಹಾಗಾಗಿ ಜಾತಿ ಬಿಟ್ಟು ಜನಗಳ ಜೊತೆ ನಿಂತ್ರೆ ಜನ ಸಪೋರ್ಟ್ ಮಾಡ್ತಾರೆ ಬೆಸ್ಟ್ ಎಕ್ಸಾಂಪಲ್ ಇದು ಕೂಡ ಸುಧಾಕರ್ ಹಿನ್ನೆಲೆ ರಾಜಕಾರಣದಾದಿ ಬೇರೆ ಬೇರೆ ಸಾವಿರ ಪ್ರಶ್ನೆ ಮಾಡಬಹುದು ಜನ ಬಟ್ ಜಾತಿ ಮೀರಿದ ರಾಜಕಾರಣ ಕೂಡ ಇಲ್ಲಿ ನಡೆಯುತ್ತೆ ಹಾಗಾಗಿ ಪೂರ್ಣಿಮಾ ಶ್ರೀನಿವಾಸ ಕೆರೆ ಕಟ್ಟೆಗಳೆಲ್ಲ ಯೋಜನೆ ಮೊನ್ನೆಯಲ್ಲಿ ಜನಸಂಕಲ್ಪ ಯಾತ್ರೆ ಎಲ್ಲ ಮಾಡ್ಕೊಂಡವ್ರೆ ಇವೆಲ್ಲದರ ನಡುವೆ ಆಕೆ ವೈಯಕ್ತಿಕವಾಗಿ ವರ್ಚಸ್ ಇದೆ ಅವ್ರ ಪತಿ ಶ್ರೀನಿವಾಸ ಆಚೆ ಈಚೆ ಒಂದು ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡಿರ್ಬೋದೇನು ಪೂರ್ಣಿಮಾ ಲೀಡರ್ ಬಟ್ ನಮ್ಮ ಸರ್ವೆ ಪ್ರಕಾರ ಅವರು ಮುನ್ನಡೆಯ ಮುಂದಿನ ವಿಧಾನಸಭಾ ಕ್ಷೇತ್ರ ಹೊಸದುರ್ಗ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಇಂಟ್ರೆಸ್ಟಿಂಗ್ ಕ್ಷೇತ್ರ ಇದು ಮೊದಲಿಂದಲೂ ಕೂಡ ಗೂಟಿ ಶೇಖರ್ ಪಕ್ಷೇತ್ರ ಎಂಟರಲ್ಲಿ ಅದಾದ್ಮೇಲೆ ಗೋವಿಂದಪ್ಪ ಕಾಂಗ್ರೆಸ್ನಿಂದ ಗೆದ್ರು ಹದಿಮೂರರಲ್ಲಿ ಮತ್ತೆ ಹದಿನೆಂಟರಲ್ಲಿ ಬಿಜೆಪಿಯಿಂದ ಗೂಳಿ ಶೇಖರ್ ಗೆದ್ರು ಈಗ ಎರಡ್ ಸಾವಿರದ ಇಪ್ಪತ್ತ ಮೂರಕ್ಕೆ ಗೂಳಿ ಶೇಖರ್ ತುಂಬಾ ಸ್ಟ್ರಾಂಗ್ ಅಪೋನೆಂಟ್ ಆಗಿದ್ದಾರೆ ಬಿಜೆಪಿಯಿಂದ ಅವ್ರಿಗೆ ಟಿಕೆಟ್ ಕೊಡಬಹುದು ಮತ್ತೊಂದು ಕಡೆ ಬೇರೆ ಪಕ್ಷ ಚೇಂಜ್ ಮಾಡ್ತಾರಂತೆ ಹೊಸ ಪಕ್ಷ ಯಾರೋ ಬೇರೆ ಪಕ್ಷದಿಂದ ಕರ್ಕೊಂಬರ್ತಾರಂತೆ ಅನ್ನೋ ಚರ್ಚೆ ಆಗ್ತಾ ಇದೆ ಬಟ್ ಈ ಕ್ಷಣಕ್ಕೆ ಅವರು ಬಿ ಜೆ ಪಿಯಿಂದ ಎಮ್ ಎಲ್ ಎ ನೆಕ್ಸ್ಟ್ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾರೆ ಇಪ್ಪತ್ತ್ಮೂರಕ್ಕೆ ಅನ್ನೋ ಒಂದು ಚರ್ಚೆ ಈ ನಡುವೆ ಲಿಂಗಮೂರ್ತಿ ಅನ್ನೋ ಹೆಸರು ಕೂಡ ಕೇಳಬರ್ತಾ ಇದೆ ಲಿಂಗಮೂರ್ತಿಗೂ ಟಿಕೆಟ್ ನನಗೂ ಬೇಕು ಅಂತ ಲಿಂಗಮೂರ್ತಿ ಕೇಳ್ತಾ ಇದಾರೆ ಬಿ ಜೆ ಪಿಯಿಂದ ಇನ್ನು ಕಾಂಗ್ರೆಸ್ಸಿಂದ ಬಿ ಜಿ ಗೋವಿಂದಪ್ಪ ಅವರು ಎಕ್ಸ್ ಎಮ್ ಎಲ್ ಎ ಅವರೇ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ಈಗ ನಮ್ಮ ಕರ್ನಾಟಕ ಟಿ ವಿಯ ಅಕ್ಟೋಬರ್ ಸರ್ವೆ ಪ್ರಕಾರ ಹೊಸದುರ್ಗದಲ್ಲಿ ಕಾಂಗ್ರೆಸ್ ಅಲೆ ಇತ್ತು ಅಕ್ಟೋಬರ್ನಲ್ಲಿ ಈಗಲೂ ಕೂಡ ನವೆಂಬರ್ ನಮ್ಮ ಸರ್ವೆಯಲ್ಲೂ ಕೂಡ ಮಾಜಿ ಎಮ್ ಎಲ್ ಎ ಗೋವಿಂದ ಪವರ್ ಪರ ಅಂದರೆ ಕಾಂಗ್ರೆಸ್ ಪರ ಅಲೆ ಇದೆ ಶಿವ ಗೂಳೆ ಟಿ ಶೇಖರ್ ನಾವು ರಾಜಕಾರಣದಲ್ಲಿ ಸ್ವಲ್ಪ ರೋಚಕವಾಗಿ ನೋಡಿದ್ದೀವ್ರನ್ನ ಈಗ ಬರೀ ಕಳೆದ ಎರಡು ವರ್ಷದಿಂದ ಬೇರೆ ಬೇರೆ ಕಾರಣಕ್ಕೆ ಸುದ್ದಿ ಆಗಿದ್ದರು ಅವ್ರ ತಾಯಿ ಮತಾಂತರ ವಿಚಾರವಾಗಿ ರಾಜ್ಯದ ಸುದ್ದಿ ಆಗಿದ್ದರು ಈಗಲೂ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳಿಂದ ಒಂದು ಟಾಕ್ ಇದೆ ಮೊನ್ನೆ ಕೂಡ ಜನಸಂಕಲ್ಪ ಯಾತ್ರೆ ಆಯ್ತಲ್ಲ ದುರ್ಗದಲ್ಲಿ ಅಲ್ಲಿ ವಾಣಿ ವಿಲಾಸ್ ಸಾಗರ್ಗೆ ಬಾಗಿ ನರ್ಸ್ಬೇಕಾದ್ರೆ ಇವ್ರಿಗೆ ಅಧ್ಯಕ್ಷ ಕೊಡಬೇಕಾಗಿತ್ತು ಅನ್ನೋ ತಕರಾರು ತೆಗೆದು ಸ್ವಲ್ಪ ಗಲಾಟೆ ಮಾಡ್ಕೊಂಡಿದ್ರು ಬಿಜೆಪಿ ಜೊತೆ ಸೊ ಇಷ್ಟೆಲ್ಲರ ನಡುವೆ ಸ್ವಲ್ಪ ಅಂತರವನ್ನು ಕೂಡ ಕಾಯ್ಕೊಳ್ತಾ ಇದ್ದಾರೆ ಕ್ಷೇತ್ರದಿಂದ ಅನ್ನೋ ಚರ್ಚೆ ಆಗ್ತಿದೆ ಅದು ಪಾರ್ಟಿಯಿಂದ ಕೂಡ ಬೇರೆ ಪಾರ್ಟಿಗೆ ಏನೋ ಹೋಗ್ತಾರಂತೆ ಅಂತ ಸುದ್ದಿ ಇತ್ತು ಸೊ ಈ ನಡುವೆ ನಮ್ಮ ಸರ ಪ್ರಕಾರ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಏನಿದೆ ಹೊಸದುರ್ಗದಲ್ಲಿ ಎಸ್ ಗುಳೆಟ್ಟಿ ಶೇಖರ್ ಕ್ಷೇತ್ರ ಬಿ ಜೆ ಪಿ ಶಾಸಕರು ಎಂಟ್ರಲ್ ಇಂಡಿಪೆಂಡೆಂಟ್ ಆಗಿ ಗೆದ್ದು ಮಿನಿಸ್ಟರ್ ಆಗಿ ವಿಧಾನಸಭಾ ಶೋ ಆಗಿತ್ತು ಅದು ಗೊತ್ತಿರೋ ವಿಚಾರ ಇಲ್ಲಿ ಗೋವಿಂದಪ್ಪನವರು ಗೆದ್ರು ಮತ್ತೆ ಮೂರಲ್ಲಿ ಹದಿನೆಂಟರಲ್ಲಿ ಮತ್ತೆ ಗುಳಿಯಟ್ಟಿ ಶೇಖರ್ ಬಿಜೆಪಿ ಬಂದು ಇಪ್ಪತ್ತಾರು ಸಾವಿರ ಆಗೋದು ಯಾಕೆ ಅವತ್ತು ಚುನಾವಣೆಯಲ್ಲಿ ಗುಳಿಯಟ್ಟಿ ಶೇಖರ್ಗೆ ಬಿಜೆಪಿ ಅನಿವಾರ್ಯ ಆಗಿರಲಿಲ್ಲ ಬಿಜೆಪಿ ಗೆಲುವಿಗೆ ಗುಳಿಯಟ್ಟಿ ಶೇಖರ್ ಅನಿವಾರ್ಯ ಆಗಿತ್ತು ಏನ್ ಶಿವ ಹಿಂಗ ಹೇಳ್ತಿದ್ರಿ ಅಂತ ಅನ್ಕಬಬೋದ್ರೆ ರಾಷ್ಟ್ರೀಯ ಪಕ್ಷ ಅಂತ ಇದೇ ರಾಷ್ಟ್ರೀಯ ಪಕ್ಷ ಎರಡ್ ಸಾವಿರದ ಎಂಟರಲ್ಲಿ ಎರಡು ಬಿಜೆಪಿ ಬಿಟ್ರೆ ಏನ್ ಗೆದ್ದಿಲ್ಲ ಎರಡು ಪಕ್ಷ ಹೆಸ್ ಎರಡ್ ಎರಡ್ ಸಾವಿರದ ಹದ್ ಮೂರಲ್ಲಿ ಒಂದು ಬಿಜೆಪಿ ಇನ್ ಉಳಿದುದಲ್ಲ ಕಾಂಗ್ರೆಸ್ ಮೊನ್ನೆ ಮತ್ತೆ ಬಿಜೆಪಿ ಆರಲ್ಲಿ ಐದ್ ಗೆಲ್ಬೇಕು ಅಂದ್ರೆ ಕಾರಣ ಗುಳಿ ಶೇಖರ್ ಬಿಜೆಪಿ ಬರ್ಲಾ ಗೆಲ್ಲಿಲ್ಲ ಗೂಳಿಹಟ್ಟಿ ಶೇಖರ್ ಕರ್ಕೊಂಡ್ ಬಿಜೆಪಿ ಗೆದ್ರು ಸೊ ಇನ್ನೊಂದು ಆಮೇಲೆ ಆ ಗುಳಿಹಟ್ಟಿ ಶೇಖರ್ ವರ್ತನೆಗಳು ಮತ್ತೆ ಅವೆಲ್ಲಾ ಸ್ವಾಭಿಮಾನದ ಮಾತುಗಳು ಇರಬಹುದೇನೋ ಸೊ ಬಿಜೆಪಿ ಅವರು ನಮ್ಮಿಂದ ಗುಳಿಹಟ್ಟಿ ಶೇಖರ್ ಅವ್ರ ಗೆದ್ದವ್ರೆ ಅಂದ್ರೆ ಅದವ್ರ ಭ್ರಮೆ

ಬಾರಿ ಇಲ್ಲ ಆ ಅವರೇ ಒಂದಷ್ಟು ಕಿರಿಕ್ ಮಾಡ್ತಾರಲ್ಲ ಗುಳ್ಳಿಟ್ಟಿ ಶೇಖರ್ ಅದು ಇದೆ ಈ ಗುಳಿಯಟ್ಟಿ ಶೇಖರ್ ಬಿಟ್ಬಿಟ್ಟು ಲಿಂಗಮೂರ್ತಿ ಮೂರ್ತಿ ಬಿಜೆಪಿ ಚಾನ್ಸೇ ಇಲ್ಲ ಮೂರನೇ ಪ್ಲೇಸ್ ಬಿಜೆಪಿ ಎಸ್ ಗುಳಿಹಟ್ಟಿ ಶೇಖರ್ ಒಂದ ಗೆಲ್ಲಬಹುದು ಇಲ್ಲ ಎರಡನೇ ಪ್ಲೇಸ್ ಹೋಗ್ಬಹುದು ಬಿಜೆಪಿ ಮೂರನೇ ಪ್ಲೇಸ್ ಗುಳಿಯಟ್ಟಿ ಶೇಖರ್ ಇಟ್ಕೊಂಡು ನೀಟಾಗಿ ಗೂಳಿನ ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡ್ರೆ ಗೆಲ್ಲಬಹುದು ಗೆಲ್ಲಬಹುದು ಈ ಬಿಜೆಪಿ ಒಂದಲ್ಲ ಕಾಂಗ್ರೆಸ್ ಬಿ ಜಿ ಗೋವಿಂದಪ್ಪ ಅವ್ರಿಗೆ ಗೆಲುವಿನ ದಳ ದ ಎಸ್ ಅಂದ್ರೆ ಇಲ್ಲಿ ಲೋಕಲ್ ಸ್ಟೇಟ್ ಅಲ್ಲಿ ಅವ್ರೆ ಬಿಜೆಪಿಯಿಂದಲೇ ನೀವೆಲ್ಲ ವಿಧಾನಸಭೆ ಮೆಟ್ಲತ್ತಿರೋದ್ ತರ ಬಿಹೇವ್ ಮಾಡ್ತಾರೆ ವಿಧಾನಸಭೆ ಮೆಟ್ಲತ್ತಿರೋದ್ ನೀವೆಲ್ಲ ಬಿಜೆಪಿ ಒಂದು ಕಡೆ ಬಿಜೆಪಿಯೂ ಹೌದು ಒಂದು ಕಡೆ ಅವ್ರವ್ರ ಸ್ವಂತ ಮೇಲೆ ರಾಜಕಾರಣ ಮಾಡೋರು ಅದನ್ನ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಬಟ್ ಹೈಕಮಾಂಡ್ ಹೆಂಗೆ ಗೊತ್ತಾ ಬಿಜೆಪಿಯವ್ರಿಗೆ ಯಾವಾಗ ಒಂದು ಮಾತು ಹೇಳ್ತಿರ್ತೀನಿ ಶಾರ್ಟೇಜ್ ಆದಾಗ ನಾಯಿನೋ ನರಿನೋ ಕರ್ಕೊಂಡ್ ಆಪರೇಷನ್ ಮಾಡ್ಕಂಡು ಯಾಕೆ ಸರ್ಕಾರ ಮಾಡಿರಿ ನೀವು ಚುನಾವಣೆ ಮುನ್ನೇ ತಾಕತ್ ತಗಿರೋ ಟಿಕೆಟ್ ಕೊಡಿ ಚುನಾವಣೆ ಮಾಡಿ ಆಮೇಲೆ ಆಪರೇಷನ್ ಕಂಬಳ ಯಾಕೆ ಮಾಡ್ತೀರಿ ಆಮೇಲೆ ಅವಾಗ ನೋಡಲ್ಲ ಅವ್ರೇನು ಇದ್ನು ಯಾವನ್ ಮಿಕಾ ಸಿಕ್ಕರೆ ಸಾಕು ಕರ್ಕೊಂಡೋಗಿ ಮುಂಬೈ ಕರ್ಕೊಂಡು ಹೋಗಿ ರಾಜೀನಾಮೆ ಕೊಡ್ಸ ಆಪರೇಷನ್ ಮಾಡಕ್ ನಿಂತಿರ್ತಾರೆ ಬಯೋಡೇಟಾ ನೋಡಲ್ಲ ಇನ್ನೆಲ್ಲ ಏನು ಅಂತ ನೋಡಲ್ಲ ಅವ್ನ ಇನ್ನೆಲೆ ಏನಾರಾಗಿರ್ಲಿ ಅವನ ರಾಜೀನಾಮೆ ಕೊಟ್ಟು ಸರ್ಕಾರ ಮಾಡಕ್ ಹೋಗ್ತಿರಿ ಅಟ್ ಲೀಸ್ಟ್ ಇವತ್ತು ಒಂದ್ ಸ್ವಲ್ಪ ಆಚೆ ಎಚ್ಚರ ಅಡ್ಜಸ್ಟ್ ಮಾಡ್ಕೊಂಡು ರಾಜಕೀಯ ಮಾಡಿ ಇರೋ ಟಿಕೆಟ್ ಕೊಡಿ ಅಂತ ಕೊಡಿ ಒಂದು ವೈಯಕ್ತಿಕ ಸಲಹೆ ಮನೆ ಬರೋ ನಾವು ನರೇಂದ್ರ ಮೋದಿ ಅಲೆಯಲ್ಲಿ ನಾವು ಗೆದ್ದ್ಬಿಡ್ತೀವಿ ಅಂತಂದ್ರೆ ನರೇಂದ್ರ ಮೋದಿ ಬಂದು ಹೊಸದುರ್ಗಾದಲ್ಲಿ ಪ್ರಚಾರ ಮಾಡಿದ್ರು ಹ್ಮ್ ಶೇಖರ್ ಬೇರೆ ಪಾಟೀಲ್ ಇದ್ರು ಗೋವಿಂದಪ್ಪ ಬೇರೆ ಪಾಟೀಲ್ ಇದ್ರು ಲಿಂಗ್ ಇನ್ಯಾರಿಗೋ ಒಂದು ಟಿಕೆಟ್ ಕೊಟ್ಬಿಟ್ರು ಬಿಜೆಪಿ ಗದ್ದಿ ಸದರ ಕನಿಷ್ಠಿ ಮುಂದಿನ ಏನು ಚಿತ್ರದುರ್ಗದ ಕಡೆ ಕ್ಷೇತ್ರ ಒಳಲ್ಕೆರೆ ಇದು ಎಸಿ ಮೀಸಲು ಕ್ಷೇತ್ರ ಚಂದ್ರಪ್ಪನವರು ಆಂಜನೇಯ ಸಿದ್ದರಾಮಯ್ಯ ಸರ್ಕಾರದ ಪ್ರಭಾವಿ ಸಚಿವ ಆಂಜನೇಯ ಅವರನ್ನ ಮೂವತ್ತೊಂಬತ್ತು ಸಾವಿರ ಮತಗಳ ಸೋಲ್ಸಿ ವಿಧಾನಸಭೆಗೆ ಮೇಲೆ ಆಂಜನೇಯ ವಿರುದ್ಧ ಬೆಡ್ಶೀಟ್ ದಿಂಬು ಅವು ಇವು ಅಂತೆಲ್ಲ ಆರೋಪಗಳು ಇತ್ತು ಸ್ಕ್ಯಾಮ್ ತಗೊಳ್ಳೋರಂತೆ ಒಂದಷ್ಟು ಬಿಜೆಪಿ ಆರೋಪ ಮಾಡಿದ್ರು ಅದೆಲ್ಲದರ ಪರಿಣಾಮ ಮೂವತ್ತೊಂಬತ್ತು ಸಾವಿರ ಸೋತರು ಬಟ್ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅತಿ ಹೆಚ್ಚು ಬೋರ್ವೆಲ್ಗಳನ್ನ ಒಳಲ್ಕೆರೆಯಲ್ಲಿ ಆಂಜನೇಯ ಅವರು ಮಾತಿದೆ ಬೋಗಸ್ ಮಾಡ್ಕೊಂಡಿರಬಹುದೇನೋರ್ ಕೋರ್ಸಿ ಸಾವಿರ ಬಿಲ್ ಹಾಕಿರಬಹುದೇನೋ ಬಟ್ ಚಂದ್ರಪ್ಪಗಿಂತ ಜಾಸ್ತಿ ಗಂಗಾ ಕಲ್ಯಾಣ ಬೋರ್ವೆಲ್ ಕೊರ್ಸೋ ಕ್ಷೇತ್ರಕ್ಕೆ ಅನುಕೂಲ ಮಾಡವ್ರೆ ಅಂತಿದೆ ತಾನು ತಿಂದರು ಸ್ವಲ್ಪ ತಗೊಂಡೋಗಿ ಕ್ಷೇತ್ರಕ್ಕೂ ಕೊಟ್ಟವ್ರೆ ಮಾತಿದೆ ಬಟ್ ಇಲ್ಲಿ ಚಂದ್ರಪ್ಪ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾರೆ ಆಂಜನೇಯ ಹಾಗೆ ಸವಿತಾ ರಘು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಇವರಿಬ್ರು ಅರ್ಜಿ ಹಾಕೊಂಡವ್ರೆ ಅರ್ಜಿ ಹಾಕವ್ರೆ ಆಂಜನೇಯ ಕೊಡಲ್ಲ ಅಂಡ್ ಜೆಡಿಎಸ್ ಮಂಜುನಾಥ್ ಏನೇ ಆದರೂ ಒಂದ್ ಚರ್ಚೆ ಇದೆ ಅದೇನೋ ಗೊತ್ತಿಲ್ಲ ನಮ್ಮ ರಿಪೋರ್ಟ್ ಹೋದಾಗ ಒಳಲ್ಕೆರೆಯಲ್ಲಿ ಚಂದ್ರಪ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಳೆದ ಸರ್ವೆಲೋ ಅವರೇ ಈ ಸರ್ವೆಲೋ ಅವರೇ ಚಂದ್ರಪ್ಪ ಅವ್ರನ್ನ ಸೋಲ್ಸ್ಬೇಕು ಅಂದ್ರೆ ಆಂಜನೇಯ ಈ ಸವಿತಾ ಕೊಟ್ರೆ ಕಾಂಗ್ರೆಸ್ ಕನುಕುಲ್ಲ ಅಂತ ಒಂದಷ್ಟು ಜನ ಮಾತಾಡ್ತಾರೆ ಅಂಜನೇಯಂಗಿಂತ ಸವಿತಾ ಪರವಾಗಿಲ್ಲ ನಿರ್ಧಾರ ಬಟ್ ಕರ್ನಾಟಕ ಟಿವಿ ನವೆಂಬರ್ ಮೆಗಾ ಸರ್ವೆ ಪ್ರಕಾರ ಚಂದ್ರಪ್ಪನವರು ಒಟ್ಟಾರೆ ಚಿತ್ರದುರ್ಗ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಸ್ತುತವಾಗಿ ಐದು ಬಿಜೆಪಿ ಒಂದು ಕಾಂಗ್ರೆಸ್ ಶಾಸಕರು ಇದ್ದಾರೆ ಅಕ್ಟೋಬರ್ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಮೂರು ಬಿಜೆಪಿ ಮೂರು ಗೆ ಅಂತಿತ್ತು ನವೆಂಬರ್ ಕೂಡ ಅದೇ ಮುಂದುವರೆದಿದೆ ಮೊಳಕಾಲ್ಮೂರು ಚಳ್ಳಕೆರೆ ಹಾಗೆ ಹೊಸದುರ್ಗ ಮೂರು ಕ್ಷೇತ್ರಗಳು ಕಾಂಗ್ರೆಸ್ಸಿಗೂ ಮುನ್ನಡೆ ಇದ್ರೆ ಚಿತ್ರದುರ್ಗ ನಗರ ಕ್ಷೇತ್ರ ಹಿರಿಯೂರು ಮತ್ತೆ ಜೆ ಬಿಜೆಪಿ ಮುರುಡೆಯನ್ನು ಕಾಯ್ದುಕೊಂಡಿದೆ ಒಂದು ವಿಚಾರ ಅಂತ ಸ್ಪಷ್ಟ ಚಳ್ಳಕೆರೆ ಹಾಗೂ ಮೊಳಕಾಲ್ಮೂರು ಅಂದ್ರೆ ಮೊಳಕಾಲ್ ಚಳ್ಳ ಚಿತ್ರದುರ್ಗ ಕ್ಷೇತ್ರ ರಿಸಲ್ಟ್ ಏನು ಬದಲಾಗುವಂಥ ಲಕ್ಷಣ ಗೋಚರ ಆಗ್ತಿಲ್ಲ ಇನ್ನು ಉಳಿದ ಐದು ಕ್ಷೇತ್ರಗಳಲ್ಲಿ ರಿಸಲ್ಟ್ ಅತ್ಲ ಕಡೆ ಇತ್ಲ ಕಡೆಗೆ ಆಗಬಹುದು ಟ್ರೆಂಡ್ ಒಂದು ತಿಂಗಳು ಅವ್ರ ಕಡೆ ಗಾಳಿ ಬೀಸಬಹುದು ಇನ್ನೊಂದು ತಿಂಗಳು ಇವ್ರ ಕಡೆ ಗಾಳಿ ಬೀಸಬಹುದು ಸೊ ಆಗ ಇರುತ್ತೆ